ಪ್ರತಿ ವರ್ಷ ಊರಿಗೆ ಪ್ರತಿ ತಿಂಗಳು ಯಾವಾಗಲಾದ್ರೂ ಬಂದವಾಗ ಮೂರು ಆರು ತಿಂಗಳಿಗೆ ಬಂದವಾಗ ಒಂದು ವಿಸಿಟ್ ನಾನು ಮಾಡೋದು ಹಿರಿದೇವಸ್ಥಾನಕ್ಕೆ. ಹಿರಿದೇವಸ್ಥಾನದ ಅಂಬಾಗಿಲಿನಲ್ಲಿ ನಾವು ಶಾಲೆ ಶುರುವಾಗಿದ್ದು ನಾವೆಲ್ಲ ನಮ್ಮದು ಯಾವುದೋ 1949 ಅಲ್ಲಿ. ಇವತ್ತು ನಾನು ಹೋಗಿ ಆ ಹೆಬ್ಬಾಗಿಲಿಗೆ ಒಂದು ನಮಸ್ಕಾರ ಮಾಡಿದೆ ಬಂದಿದ್ದು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು. ಯಾಕೆಂದರೆ ಆಗ ಶಾಲೆ ಇಡೀ ಕೋಟ ಮಹಾಜಾಗತ್ತು ಅಂತ ಹೇಳ್ತೀವಲ್ಲ 14 ಗ್ರಾಮಕ್ಕೆ ನಿಯರೆಸ್ಟ್ ಅಂದರೆ ಕುಂದಾಪುರ ಹೈಸ್ಕೂಲ್ ಬೋರ್ಡ್ ಹೈಸ್ಕೂಲ್. ಈ ಕಡೆ ಇಲ್ಲಿ 5 ಕಾಲೇಜು ಇದ್ದಿದ್ದು ಮಂಗಳೂರಿಗೆ ಹೋಗೋದಕ್ಕೆ. ನಿಯರೆಸ್ಟ್ ಅಂದರೆ ಉಡುಪಿಯಲ್ಲಿ MGM ಕಾಲೇಜ್. ನಮ್ಮವರೇ ತುಂಬ ಜನ MGM ಕಾಲೇಜಿಗೆ ಹೋಗಿದ್ದರು. ಆದರೆ MGM ಕಾಲೇಜಿಗೆ ಹೋಗಬೇಕಾದ್ರೆ ಹೊಳೆ ದಾಟಿ ಹೋಗಬೇಕಿತ್ತು, ವಾಪಸ್ ಅದೇ ಥರ ಬರ್ಬೋದು, ತುಂಬ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಕಾರಂತ ಫ್ಯಾಮಿಲಿಯವರು ಮಾಡಿದ ದೊಡ್ಡ ಕೊಡುಗೆ ಅಂದರೆ ನಮ್ಮೂರಿನಲ್ಲಿ ಯಾಕೆ ಹೈಸ್ಕೂಲ್ ಮಾಡಬಾರ್ದು ಅಂತ. ಅದರ ಪ್ರಾರಂಭ ಆಗಿದ್ದು ರಾಮಕೃಷ್ಣ ಅಂದಯ್ಯರು ಮತ್ತು ರಾಮಚಂದ್ರ ಹುಡುಗರು, ಇಬ್ಬರು ಟೀಚರ್ಸ್, ಗ್ರೇಟ್ ಟೀಚರ್ಸ್. ಅವರಿಬ್ಬರು ಹೋಗಿ ಕೆಎಲ್ ಕಾರಂತ್, ಓಲಾ ಕಾರಂತ್ ಅವ್ರ ಹತ್ರ ಹೋಗಿ ಅವರಿಬ್ಬರು ಅವ್ರ ಸ್ಟೂಡೆಂಟ್ ಆದರು, ನಾವು ಒಂದು ಶಾಲೆ ಕೋಟದಲ್ಲಿ ಯಾಕೆ ಮಾಡಬಾರ್ದು ಅಂತ ಆ ಪ್ರಶ್ನೆಯಿಂದ ಶುರುವಾಗಿದೆ. ಆಯಿತು, ಆಗ ಶಾಲೆ ಮಾಡೋದ್ರಲ್ಲಿ ಸುಲಭ ಇಲ್ಲ, ಶಾಲೆಗೇನು ಗ್ರ್ಯಾಂಟ್ ಬರೋದಿಲ್ಲ. ಆ ಟೈಮ್ನಲ್ಲಿ ಎಲ್ಲ ಹೋಗಿ ಮಾದಪ್ಪುರ ಆಡ್ರು, ನರಸಪುರ ಆಡ್ರು, ನರಸಪುರ ಆಡ್ರು ಫೋಟೋ ಕೊಡೋದಂತ ಇಲ್ಲ. ಈಗ ಅವರು ಸೇರಿ 6 ಎಕರೆ ಜಾಗ, 6 ಎಕರೆ ಅಲ್ಲ 6 ಎಕರೆ ಜಾಗ ಅವರಿಗೆ ನಮ್ಮ ಮೊದಲು ನಮಸ್ಕಾರ ಯಾಕಂದರೆ ಆ ಕಾಲದಲ್ಲಿ ಒಂದು ಶಾಲೆಗೆ 6 ಎಕರೆ ಕೊಡಬೇಕಂದ್ರೆ ಸುಲಭ ಅಲ್ಲ. ಈಗೆಲ್ಲ ಶಾಲೆ ಕೊಡ್ತಾರೆ, ರಸ್ತೆ ಬದಿಯೆಲ್ಲ ಕಟ್ತಾರೆ. ಈಗ ನೋಡಿ ಎದುರುಗಡೆ ಗ್ರೌಂಡ್ ಎಲ್ಲ ಇನ್ನೂ ಓಪನ್ ಇದೆ. ಆ ಥರದ ಅವರು ಮಾಡಿದ ದೊಡ್ಡ ದೇಣಿಗೆ. ಅದಕ್ಕೆ ಸರಿಯಾಗಿ ನಮ್ಮ KL ಕಾರಂತರು ಶುರು ಮಾಡಿದರು. ಅವರು ಬೋರ್ಡ್ ಹೈಸ್ಕೂಲ್ನಲ್ಲಿ ಸೈನ್ಸ್ ಟೀಚರ್, ಒನ್ ಆಫ್ ದ ಗ್ರೇಟೆಸ್ಟ್ ಟೀಚರ್. ಸೈನ್ಸ್ ಬುಕ್ಸ್ ಎಲ್ಲ ಅವ್ರದ್ದೆಲ್ಲ ಎಲ್ಲ ಕ್ಲಾಸಿಗೂ ಅವ್ರದ್ದೇ ಇದ್ದಿತ್ತು. ಅವರಿಗೆ ಕೂಡಲೇ ರಿಲೀಸ್ ಆಗಲಿಲ್ಲ, ಹಾಗಾಗಿ ರಾಮಕೃಷ್ಣ ಅಂದೆಯವರು ಹೆಡ್ ಮಾಸ್ಟರ್ ಆಗಿದ್ದರು. ನಾವೆಲ್ಲ ಕಲಿತದ್ದು ಅವ್ರ ಹತ್ರ. 1 ವರ್ಷದ ನಂತರ KL ಕಾರಂತರು ಸೇರಿದರು. ಸುಮಾರು 40 ವರ್ಷ ಈ ಶಾಲೆಯ ಕಟ್ಟಡ ಕಟ್ಟುವ ಸಾಧ್ಯತೆ ಇರಲಿಲ್ಲ. ಹಿಂದ್ಗಡೆ ಶೆಡ್ನಲ್ಲಿತ್ತು, ಈಗ ಇಲ್ಲಿ ವಿವೇಕ ಹೈಸ್ಕೂಲ್ ಇದೆಯೋ ಅಲ್ಲಿ ಶೆಡ್ನಲ್ಲಿ 40 ವರ್ಷ ಹೆಚ್ಚು ಕಡಿಮೆ ಇದೆ. ಈಗ ಅದು ಹೊಸ ಬಿಲ್ಡಿಂಗು ಎಲ್ಲ ಇದೆ. ಆ ಟೈಮ್ನಲ್ಲಿ ಈ ಶಾಲೆ ಕಟ್ಟುವಾಗ ಕೆಲವು ವಿಚಾರ ತಿಳ್ಕೊಳ್ಬೇಕಿತ್ತು. KL ಕಾರಂತರು ಸ್ವತಃ ಕ್ಲಾಸ್ ತಗೊಳ್ಳೋದಲ್ಲದೆ ಹೆಡ್ ಮಾಸ್ಟರ್ ಗಿರಿ ಅಲ್ಲದೆ ಸ್ವತಃ ಬಂದು ಪ್ರತಿಯೊಂದು ಈ ಶಾಲೆಗೆ ಬೇಕಾಗದ ಸಾಮಾನು, ಈ ಇದು ಬೆಂಚು ಇದೆಲ್ಲ ಗಂಗೊಳ್ಳಿ ಹೊಳೆಗೆ ಹೋಗಿ ಬೆಳಿಗ್ಗೆ ಎದ್ದು ಯಾವ್ಯಾವ ಊಟ ಬಂದಿದೆ ಅಂತ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಬಂದ ಕೂಡಲೇ ಇದರ ಪ್ರತಿಯೊಂದು ಫೌಂಡೇಶನ್, 7-8 ಫೀಟ್ನ ಫೌಂಡೇಶನ್ ನೋಡ್ತಾ ಇದ್ದೆ. ನಮಗೆಲ್ಲ ನಾವೇ ಎಲ್ಲ ಸಿಮೆಂಟು ಇಟ್ಟಿಗೆ ಎಲ್ಲ ಹೊತ್ತಿದ್ದು. PT ಕ್ಲಾಸ್ ಅಂದರೆ ಅದೇನೆ ಆ ಥರ ಶಾಲೆ ಕಟ್ಟಿದೆ. ಹಾಗಾಗಿ ಇದರ ಫೌಂಡೇಶನ್ ಎಷ್ಟು ಗಟ್ಟಿ ಇದೆ ಅಂದರೆ ಸುಮಾರು 30 ವರ್ಷದ ನಂತರ ಫಸ್ಟ್ ಫ್ಲೋರ್ ಬಂದದ್ದು ಕಾಲೇಜಿಗೆ ಇದೇ ಫೌಂಡೇಶನ್ನಿಂದ. ಆ ಥರ ಅವರು ಅಷ್ಟು ಇದು ಮಾಡಿದ್ರು. ಅವ್ರಿಗೆ ಕಷ್ಟ ಎಷ್ಟು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕಾದ್ರೆ ಅವ್ರ ಮನೆಯಿಂದ ಒಂದು ಬುತ್ತಿ ತರ್ತಾ ಇದ್ರು, ಅನ್ನನೋ ಮೊಸರೋನೋ ಏನೋ. ಅದು ಈ ಶಾಲೆ ಕಟ್ಟಡ ಕಟ್ಟುವಾಗ ಎಲ್ಲಿ ಕುಳಿತುಕೊಳ್ಳೋಕೆ ಜಾಗ ಇಲ್ಲ. ಸ್ವಲ್ಪ ದಿನ ಇಲ್ಲಿ ಹಂದೆ ದೇವಸ್ಥಾನದಲ್ಲಿ ಹೋಗಿದ್ರು. ಕಡೆಗೆ ಅಲ್ಲಿ ಬಿಸಿಲಲ್ಲಿ ಹೋಗೋದಕ್ಕಿಂತ ಇಲ್ಲಿ ಆ ಕಡೆ ಈಗ ಗರ್ಲ್ಸ್ ಹೈಸ್ಕೂಲ್ ಆ ಮೂಲೆಯಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವ್ರು ಊಟ ಮಾಡ್ತಾರೆ. ದ್ಯಾಟ್ ಈಸ್ ದ ಕೈಂಡ್ ಆಫ್ ಸ್ಯಾಕ್ರಿಫೈಸ್. ಅವರಿಗೆ ಕಮಿಟ್ಮೆಂಟ್ ಅಂದರೆ ಅಷ್ಟು. ಕರಂತ್ ಫ್ಯಾಮಿಲಿ ಈಸ್ ವೆಲ್ ನೋನ್. ಬಟ್ ಆ ಥರ ಮಾಡಿ ಕಟ್ಟಿ ಒಂದೊಂದೇ ಕ್ಲಾಸ್ ರೂಮ್ ಕಟ್ಟಿ ಆವಾಗ 1953 ಮೆಡ್ರಾಸ್ ಪ್ರಾವಿನ್ಸ್ ಮೆಡ್ರಾಸ್ ಸ್ಟೇಟ್ನಲ್ಲಿ ಒಬ್ಬರು ಮೆನನ್ ಅಂತ ಎಜುಕೇಷನ್ ಮಿನಿಸ್ಟರ್ ಬಂದಿದ್ದರು. ಯಾರೋ ಮೂಲಕ ಬಂದರು. ಅವರ ಕಾರಂದ್ರ KL ಕಾರಂತರ ಅಣ್ಣ ರಾಮಕೃಷ್ಣ ಕಾರಂತರ ಎಲ್ಡೆಸ್ಟ್, ಅವರು ರಾಜಗೋಪಾಲಾಚಾರಿ ಇದರಲ್ಲಿ ಮಿನಿಸ್ಟರ್ ಆಗಿದ್ದರು. ಹಾಗಾಗಿ ಅದೆಲ್ಲ ಸೇರಿ ಅವರು ಇಲ್ಲಿಗೆ ಬಂದಾವಾಗ ಈ ಶಾಲೆ ನೋಡಿ ನಮ್ಮ ಕಾರಂತರ ಒಂದು ಸ್ವಾಗತ ಭಾಷಣ ಇಂಗ್ಲೀಷ್ನಲ್ಲಿ ಮಾಡಿದ್ರು. ಅವರು ಮೆನನ್ ಅಂತ ಬಂದರು. ಅವರು ಎಷ್ಟು ಇಂಪ್ರೆಸ್ ಆದರೆ ಅಂದರೆ ಎಷ್ಟು ಕಮಿಟ್ಮೆಂಟು. ಆ ಸ್ಪಾಟ್ನಲ್ಲಿ 35,000 ಗ್ರ್ಯಾಂಟ್
1953 ಅಂತ ಕಾಣ್ಸುತ್ತೆ. 35,000 ಆಗಿದೆ, ಈಗ ಬಹುಶಃ 35 ಕೋಟಿ ಗ್ರಾಂಟ್ ಕೊಟ್ಟರು, ಆಮೇಲೆ ನಿಧಾನವಾಗಿ ಬಂತು. ಈ ಥರ ಮನೆ ಮನೆಗಳಿಗೆ ಹೋಗಿ ಅವರು ಮಾಡಿದ್ದಾರೆ. ಆ ವಿಚಾರ ತುಂಬ ಜನರಿಗೆ ಗೊತ್ತಿಲ್ಲ, ನಿಮ್ಮಲ್ಲಿ ತುಂಬ ಜನರಿಗೆ ಇದು ಗೊತ್ತೂ ಇಲ್ಲ. ಅವರ ಮೆಮರಿಯಲ್ಲಿ ಅವರೊಂದು ಪುಸ್ತಕ ಬರೀ ನನಗೆ ಅದು ಸಿಕ್ಕಲಿಲ್ಲ, ಅದೆಲ್ಲ ಹೋಯಿತು. ಆಮೇಲೆ ಇದೇ ವೈದ್ಯ ಅಂತ ಇಲ್ಲಿ ಕುಂದಾಪುರ ಲಾಯರ್ ತಂಗಿ ಅಲ್ವಾ, ಅವರು ಒಳ್ಳೆ ನಾವಲಿಸ್ಟ್. ಅವರು ಫಸ್ಟ್ ಒಂದು ಉಡುಪಿಯಲ್ಲಿ ಇವರ ಬಗ್ಗೆ, ಫೇರಿಯಾ ಕೃಷ್ಣಭಟ್ರ ಬಗ್ಗೆ ಒಂದು ಪುಸ್ತಕ ಬರೆದರು. ಆಮೇಲೆ ಇವರು ಹೇಳಿ ಕಾರಂತರು ಹಾಸಿಗೆ ಬಂದು ಮಲಗಿದ್ರು, ಹುಷಾರಿರಲಿಲ್ಲ. ದಿವಸ ಅರ್ಧರ್ಧ ಗಂಟೆ ಹೋಗಿ ಕಾರಂತರ ಹತ್ರ ಕೇಳಿ ಈ ಶಾಲೆ ಹೇಗೆ ಅದು ಎಲ್ಲ ಕೇಳಿ. ಕಾರಂತರು ಅದಕ್ಕೆ ಅವರಿಗೆ ತುಂಬ ಪ್ರಾಯವಾಗಿತ್ತು, ಸ್ವಲ್ಪ ಮೆಮರಿ ಇತ್ತು. ಅವರು ಹೇಳಿದ್ದ ಅವ್ರು ತುಂಬ ಎಲ್ಲ ಹೇಳಿದರು. ಮರುದಿನ ಇವರ ರೆಕಾರ್ಡೆಡ್ ಮೆಸೇಜ್ ಅವ್ರಿಗೆ ಓದಿ ಹೇಳಿದ್ರು ಹೀಗೆ ನೀವು ಹೇಳಿದ್ದು ಅಂತ. ಅವರು ರಾತ್ರಿ ಕಾರಂತರ ಇದಂದರೆ ಅವರ ಹಾಸಿಗೆ ಪಕ್ಕದಲ್ಲಿ ಒಂದು ನೋಟ್ ಬುಕ್ ಇಟ್ಕೊಂಡು ಪೆನ್ಸಿಲ್ತೀವಿ. ನಾನು ಇವತ್ತು ನೀವೇ ಇವರಿಗೆ ವೈದ್ಯ ಈ ಥರ ಹೇಳಿದ್ದೇನೆ ತಪ್ಪ ಅಂತ. ಆಮೇಲೆ ಅವನು ಕರೆಕ್ಟ್ ಮಾಡಿ ಬರೆದು ಇಟ್ಕೊಂಡ್ರು, ಮರುದಿನ ಅವ್ರಿಗೆ ಹೇಳ್ತಾರೆ. ಹಾಗಾಗಿ ವೈದ್ಯ ಬರೆದ ಪುಸ್ತಕ ಕೆ ಎಲ್ ಕಾರಂತರ ನಾನೊಂದು ಎರಡು ಪುಸ್ತಕ ಕಳಿಸಿದ್ದೆ ಇಲ್ಲಿಗೂ. ಪ್ಲೀಸ್, ಯಾರು ಓದಿಲ್ವೋ ಅದನ್ನು ಓದಿ, ನಿಮಗೆ ಈ ಶಾಲೆ ಕಟ್ಟಿದ ಅನುಭವ ಕಾರಂತರ ಅನುಭವ ಬರುತ್ತೆ. ನನ್ನ ಒಂದು ಪ್ರಾರ್ಥನೆ, ನನ್ನ ಕಸಿನ್ ಇವರು ಪ್ರಭಾಕರ್ ನಾಯ್ ತುಂಬ ವರ್ಷದಿಂದ ಈ ಶಾಲೆಯನ್ನ ಮ್ಯಾನೇಜ್ಮೆಂಟನ್ನು ನೋಡ್ಕೊಂಡು ಬಂದಿದ್ದಾರೆ. ಎಲ್ಲ ಇಲ್ಲೆಲ್ಲ ಹೇಳುವವರೆಲ್ಲ ಓಲ್ಡ್ ಸ್ಟೂಡೆಂಟ್ಸೇ, ಅವರು ಈ ಶಾಲೆಯಲ್ಲೇ ಓದಿದವರು. ಈ ಸ್ಕೂಲಿನ ಕ್ಯಾಲೆಂಡರ್ನಲ್ಲಿ ಒಂದು ಸಮ್ಮರಿಯಾಗಿ ಈ ಶಾಲೆ ಹೇಗೆ ಬಂದಿತ್ತು, ಯಾಕೆಂದರೆ ನಾವು ಇನ್ಸ್ಟಿಟ್ಯೂಷನಲ್ ಮೆಮರಿ ಅಂತಾರೆ, ಎಷ್ಟೋ ಜನರಿಗೆ ಅದು ನೆನಪಾಗೋದಿಲ್ಲ, ಯಾಕೆಂದರೆ ಜನಾಂಗ ಬೇರಾಗ್ತಾ ಇರುತ್ತೆ. ಹಾಗಾಗಿ ಸ್ಕೂಲ್ ಕ್ಯಾಲೆಂಡರ್ನಲ್ಲಿ ಇದನ್ನೊಂದು ಬರೀಬೇಕು, ಬರೆದು ಅದರ ಕ್ಯಾಲೆಂಡರ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ಒಂದು ವಿನಂತಿ. ಪ್ರೇರಣೆಗೆ ಮಾಡಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಆಮೇಲೆ ಇವತ್ತು ಪ್ರದೀಪ್ ಕುಮಾರ್ ಅವರು ಹೇಳಿದರು, ದೊಡ್ಡ ಅವರು ದೊಡ್ಡ ಮನಸ್ಸು ಮಾಡಿ ಆ ಎಲ್ಲ ರಿಸೋರ್ಸಸ್ಸು ಏನು ಕಡೆವರೆಗೂ ಹೋಗಿತ್ತು ಅನ್ನುವ ಟೈಮ್ನಲ್ಲಿ ನಾನು ಹೇಳಿದ್ದಕ್ಕೆ ಒಂದು ಕ್ಲಾಸ್ ರೂಮ್ ಕೊಟ್ಟರು, ಇನ್ನು 2 ವರ್ಷ ಕೊಡ್ತೇನೆ ಅಂತ ಇವತ್ತು ಅದನ್ನೇ ಹೇಳಿದ್ದಾರೆ. ನಾವು ಅವರಿಗೆ ಈ ಪ್ರದೀಪ್ ಕುಮಾರ್ ನನಗೆ ತುಂಬ ವರ್ಷದಿಂದ ಗೊತ್ತು. ನಾನು ಬೇರೆ ಬೇರೆ ಬ್ಯಾಂಕಿಗೆ ಹೋದಾವಾಗ ನನಗೆ ಒಂದು ಕಷ್ಟ ಆಯಿತು. ಈ ವಿವೇಕ ಹೈಸ್ಕೂಲ್ನವರು, ವಿವೇಕ ಸಂಸ್ಥೆ 75 ಇಯರ್ಸ್ ಹಿಂದೆ ಯಾವ ಬ್ಯಾಂಕು ಇಲ್ಲಿರಲಿಲ್ಲ, ಕರ್ನಾಟಕ ಬ್ಯಾಂಕ್ ನನಗೆ ಅಕೌಂಟ್ ಓಪನ್ ಮಾಡಿದ್ರೆ ಕಂಟಿನ್ಯೂ ಆಗಿ ಕೆನರಾ ಬ್ಯಾಂಕಿಗೆ ಹೋಗಿದ್ದೆ. ಚೇರ್ಮನ್ ಮೀಟ್ ಮಾಡಿದೆ, ನನಗೆ ನೀವು 2 ರೂಮ್ ಕೊಡಬೇಕು, ಸಿಂಡಿಕೇಟ್ ಬ್ಯಾಂಕನ್ನು ನಿಮ್ಗೆ ಮುಂಗ ಹಾಕಿದ್ರಿ, ಅಲ್ಲಿಂದ ಆದರೆ ನನಗೆ 15 ಲಕ್ಷ ಅಲ್ಲಿಂದ ಬರ್ತಾ ಇತ್ತು, ನೀವು ಕೆನರಾ ಬ್ಯಾಂಕಿಗೆ ಇನ್ನೊಂದು 15 ಲಕ್ಷ. ಅವರು ಪಾಪ ಮಾಡಿದ್ರು, ಇಲ್ಲ ಅಯ್ಯ ಪೊಲಿಟಿಕಲ್ ಪ್ರೆಷರು ಬ್ಲಾ 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 ಅಂತ ಹೇಳಿ ಅಂತೂ ನನ್ನ 15 ಲಕ್ಷ 5 ನಿಮಿಷದಲ್ಲಿ ಅದನ್ನು ಚೀಟಿ ಕಳಿಸಿದ್ರು ಇಲ್ಲಿ ರೀಜನಲ್ ಆಫೀಸ್ ಬೇರೆಲ್ಲ ಫಾರ್ಮಾಲಿಟೀಸ್. ಇನ್ನೊಂದು ಬ್ಯಾಂಕಿಗೆ ಹೋದರೆ ಅವ್ರು ಹೇಳಿದ್ರು ಅವ್ರದ್ದು ಅಕೌಂಟ್ ಇದೆಯಾ ನಮ್ಮಲ್ಲಿ ಅಂತ. ನಾನು ಕೊನೆಗೆ ಅವ್ರಿಗೆ ಹೇಳಿದೆ, ನೀವೇನಾದರೂ ವಿವೇಕ ಹೈಸ್ಕೂಲ್ ಅಕೌಂಟ್, ವಿವೇಕ ಸಂಸ್ಥೆಯ ಅಕೌಂಟ್ ಕರ್ನಾಟಕ ಬ್ಯಾಂಕಿಂದ ತೆಗಿಬೇಕಾದ್ರೆ ನಿಮ್ಮ ಬ್ರಾಂಚ್ನಲ್ಲಿ ಸಾರಿಗ್ರಾಮ ಯಾವ ಬ್ರಾಂಚ್ ಇಲ್ಲಿದೆಯೋ ಅಲ್ಲಿ ಇನ್ನು 3 ಕ್ಲಾರ್ಕ್ ಅಪಾಯಿಂಟ್ ಮಾಡಬೇಕು, ಯಾಕಂದರೆ ಅವರ ಟ್ರಾನ್ಸಾಕ್ಷನ್ನಲ್ಲಿ ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ಇನ್ನು 3 ಕ್ಲಾರ್ಕ್ಸನ್ನು ಅಪಾಯಿಂಟ್ ಮಾಡಬೇಕು. ಹೌದಾ ಅಂತ ಹೇಳಿದ್ರು. ಹೌದು, ಅದೇ ಅದಕ್ಕೋಸ್ಕರ ಅವರದ್ದು ದುಡ್ಡಿದ್ರೆ ಬರುತ್ತೆ. ಈಗ ಅವ್ರು ದುಡ್ಡು ಖರ್ಚು ಮಾಡುವ ಸಮಯದಲ್ಲಿ ನೀವು ಅವ್ರ ಅಕೌಂಟ್ ಇದೆ ಅಂದರೆ ಏನು ಮಾಡಬೇಕಾಗುತ್ತೆ ಕೊಟ್ಟು ಏನೇ ಅದೆಲ್ಲ ಈ ಥರ ಎಲ್ಲ ಆಗುತ್ತೆ. ಒಂದೊಂದ್ಸರಿ ಅಕೌಂಟ್ ಎಲ್ಲ ಕೇಳ್ತಾರೆ, ಅದು ಅವ್ರ ಧರ್ಮ. ಆದರೆ ಎಲ್ಲರ ಎಲ್ಲ ಬ್ಯಾಂಕಲ್ಲಿ ಅಕೌಂಟ್ ಇಡೋಕ್ಕಾಗುತ್ತೆ, ಅದ್ರ ಮೆಸ್ಸು. ಮತ್ತು ಇವ್ರದ್ದು ದೊಡ್ಡ ಅಕೌಂಟಿಂಗ್ ಫರ್ಮ್ ಅಲ್ಲ, ಏನಿದ್ರು ಎಲ್ಲ ವಾಲಂಟ್ರಿ ವರ್ಕು. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು, ಈ ಬ್ರಿಗೇಡ್ ಫೌಂಡೇಶನ್, ನನಗೆ ಬ್ರಿಗೇಡ್ನವ್ರು 30-35 ವರ್ಷದಿಂದ ಗೊತ್ತು. ನಾನು ಆವತ್ತು ಕೆನರಾ ಬ್ಯಾಂಕಿಗೆ ಎಲ್ಲೋ ಒಂದು ಕಡೆಯಿಂದ ಗಾಂಧಿನಗರ ಬೆಂಗಳೂರಿನಲ್ಲಿ ಏನು ಮಾಡಿದ್ರು ರಿಕ್ಷಾ ಸಿಗಲಿಲ್ಲ, ನಡ್ಕೊಂಡು ಹೋದೆ ಒಂದೂವರೆ ಮೈಲಿ ನಡ್ಕೊಂಡು ಹೋಗಿ ಕೊನೆಗೆ ಬ್ರಿಗೇಡ್ ಆಫೀಸಿಗೆ ಹೋದರೆ ಅವ್ರು ನೋಡಬೇಕಿತ್ತು ನನಗೆ ಬೇರೆ ಯಾವುದಕ್ಕೆ. ಏನು ಓಡ್ ಹಾಕೊಂಡು ಏನಾಯಿತು ಬೇರುತ್ತಾ ಇದ್ದೀರ ಏನೆಲ್ಲ ಹೀಗೆ ನಾನೆಲ್ಲ ನಡ್ಕೊಂಡು ಬಂದು ಅಂದೆ. ಯಾಕೆ ಅಂದರೆ
ಹೀಗೆ ನನಗೆ ಬ್ರಿಗೇಡ್ ನಮ್ಮ ಸ್ಕೂಲಿಗೆ ಒಂದು ಹೆಲ್ಪ್ ಆಯಿತು, ಅಯ್ಯೋ ವಿ ಕ್ಯಾನ್ ಡೂ ಇಟ್ ಅಂತ ನೋಡಿ. ಅವರಿರೋದು ಹೆಡ್ ಆಫೀಸು ಬ್ಯಾಂಗ್ಳೂರು, ಅವರು ಹುಟ್ಟಿ ಬೆಳೆದದ್ದೆಲ್ಲ ಚಿಕ್ಕಮಗಳೂರು. ಅವ್ರು ಕೇಳಿದ್ದು ಅಯ್ಯೋ ನಾನು ಐ ವಿಲ್ ಹೆಲ್ಪ್ ಯು ಅಂತ. ನನಗೆ ಈ ಸ್ಕೂಲ್ನ ಹಿಸ್ಟ್ರಿ ನಮ್ಮ ಇವರು ಜಗದೀಶ್ ನಾವರು ಕಳೆದ ವರ್ಷ ಬಂದು ಒಳ್ಳೆ ಒಂದು ಒಂದು ಪ್ರೆಸೆಂಟೇಷನ್ ಮಾಡಿದ್ರು. ನಮ್ಮ ಈ ಪ್ರೋಗ್ರಾಮ್ ಎಲ್ಲ ಹೀಗಿದೆ ಹೀಗಿದೆ ಹೀಗೆ ಅಂತ ತುಂಬ ಒಂದು ಅಂತ ಗ್ರೇಟ್ ಎಂಥೂಸಿಯಾಸಮ್ ಮಾಡಿದ್ರು. ನಾನು ಆ ಪ್ರೋಗ್ರಾಮ್ ನೋಡಿ ಹೇಳಿದೆ, ಈ ಸ್ಕೂಲ್ ಹಿಸ್ಟ್ರಿ ಬರೀದೆ ಇದ್ದರೆ ತುಂಬ ಜನರಿಗೆ ಗೊತ್ತಾಗೋದಿಲ್ಲ ಅಂತ. ನನಗೆ ನಾನು ಅವರು ಪ್ರಭಾಕರ್ನಲ್ಲಿ ಸೇರಿ ಒಂದು ಐದೇ ಪೇಜಲ್ಲಿ ಒಂದು ಸ್ಕೂಲ್ ಹಿಸ್ಟ್ರಿ ಬರ್ತದೆ, ಹೀಗೆ ನಮ್ಮ ಸ್ಕೂಲ್ ಪ್ರೋಗ್ರೆಸ್ಸು ಅದನ್ನೆಲ್ಲ ಅಂತ ಬರ್ತದೆ ಆಯಿತಾ. ಹಾಗೆ ಅವ್ರಿಗೂ ಅದನ್ನೇ ಕೊಟ್ಟೆ, ಆಯಿತು ಮಾಡೋಣ ಅಂತ ನಾನು 15 ಲಕ್ಷ ಹೇಳಿದೆ. ಆವಾಗ ಇವರು ಶಿವಯೋಗಿಯ ಪ್ರೊಡ್ಯೂಸರ್ ಒಬ್ಬರು ಶಶಿಧರ್ ಅಂತಿದ್ದೀನಿ, ಅವರು ಕೂಡಲೇ ನನಗೆ ಟೆಲಿಫೋನ್ ಮಾಡಿ ಯಾವಾಗ ದುಡ್ಡು ಬೇಕು ಅಂದರೆ ನಾನು ದುಡ್ಡು ಇವತ್ತು ಕೊಟ್ಟರು ಬೇಕು, ಇಲ್ಲ ನಿನ್ನೆ ಕೊಟ್ಟರು ಒಳ್ಳೆಯದು ಅಂದರೆ ತಮಾಷೆಗೆ ಅವರು ಒಂದೇ ದಿನದಲ್ಲಿ ಆ 15 ಲಕ್ಷ ಬ್ರಿಗೇಡ್ ಫೌಂಡೇಶನ್. ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು, ಅವ್ರ ಇತ್ತೀಚೆಗೆ ವಿಚಾರಲಿಲ್ಲ, ಈಗ ಅವರ ಸ್ಥಾನದಲ್ಲಿ ಇವರು ಶಿವಯೋಗಿ ಅವರು ಕೊಟ್ಟಿದ್ದಾರೆ, ಅವ್ರು ಇನ್ನೂ ಮೆಂಬರ್ ಆಗಿದ್ದಾರೆ ಆರೋಗ್ಯ ಸೇರಿ. ನಾನು ಅವರಿಗೆ ಒಂದು 15 ದಿನದಿಂದ ಮಾತಾಡಿದೆ, ನಾನು ಗೊತ್ತಾಯ್ತೇನೆ ಇಲ್ಲೊಂದು ಫಂಕ್ಷನ್ ಇದೆ. ಹೌದು, ನಿಮ್ಮದು ಅಟ್ಯಾಚ್ಮೆಂಟ್ ತುಂಬ ಇದೆ ಸ್ಕೂಲಿಗೆ, ನನಗೂ ನಿಮ್ಮೂರ ಬಗ್ಗೆ ತುಂಬ ಗೊತ್ತು ಅಂದರು. ಇವರಿಗೆಲ್ಲಿ ಗೊತ್ತಪ್ಪ ಕೇಳಿದ್ರು, ವೆರಿ ಸೀನಿಯರ್ ಐ ಎಸ್ ಅವರು. ಮನೆಗೆ ನೋಡುವಾಗ ಅವ್ರು ಹೇಳಿದ್ರು, ನಾನು ಶಿವರಾಮ್ ಕಾರಂತರ ಭಕ್ತ ಅಂತ. ಶಿವರಾಮ್ ಕಾರಂತರ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಆಮೇಲೆ ಹೇಳಿದ್ದೇನು ಅಂದರೆ ಇನ್ನೂ ಆಶ್ಚರ್ಯ ಇದೆ, ನಾನು ಕಳೆದ ಸಾರಿ ಕೋಟಕ್ಕೆ ಹೋದವರು ಶಿವರಾಮ್ ಕಾರಂತರ ಸಮಾಧಿ ಹತ್ರ ಕೂತ್ಕೊಂಡು ಒಂದು 15 ನಿಮಿಷ ಕೂತ್ಕೊಂಡು ಬಂದಿದ್ದೀನಿ ಅಂತ. ನೋಡಿ ಆ ಥರದ ಇದು ಇದೆ ಅನುಭವ. ಅವ್ರು ಭಾಳ ಹೇಳಿದರು ಒಳ್ಳೆಯದಾಗುತ್ತೆ ಸ್ಕೂಲಿಗೆ ಆಗಲಿ, ನಮ್ಮಿಂದ ಒಂದು ಸ್ವಲ್ಪ ಸಹಾಯ ಆದರೂ ಅದು ನಮಗೂ ಹೆಮ್ಮೆ ಕೊಡುವಂಥದ್ದು ಅಂತ. ಈ ಥರ ಎಲ್ಲ ಆಗಿದೆ.